ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಇವತ್ತು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೂ ಕೂಡ ಕೆಆರ್ ಪೇಟೆ ಕ್ಷೇತ್ರದ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಕೆಆರ್ ಪೇಟೆ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಾರೆ. ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. 12 ವರೆಗಿನ ಆರಂಭ ಆಗಿದೆ. 12 ಗಂಟೆ 9:30 ರಿಂದ ಆರಂಭ ಆಗಿದೆ. 12 ಗಂಟೆವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಕ್ರುತು ಮತ್ತಷ್ಟು ಮಾತುಗಳನ್ನು ಆಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ರಾಘವ್ ಸೂರ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಘವ್, ನಾವು ನೋಡ್ತಿದ್ದೀವಿ ಈಗ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಇವಾಗಿನ ರೆಸ್ಪಾನ್ಸ್ ಹೇಗಿದೆ, ಅದ ಜೊತೆಗೆ ಅಲ್ಲಿರುವಂಥ ಇವಾಗ ಇರುವಂಥ ಎಮ್ ಎಲ್ ಎ ಕಾರ್ಯವೈಖರಿ ಮೆಚ್ಚುಗೆ ಆಗಿದೆಯಾ, ಅಥವಾ ಅಲ್ಲಿನ ಜನ ಬದಲಾವಣೆಯನ್ನು ಬಯಸ್ತಿದ್ದಾರಾ, ಇದ್ರ ಬಗ್ಗೆ ಹೇಳೋದಾದರೆ? ವೆಲ್, ಆಸ್ ಯು ಸೈಡ್, ವಿದ್ಯಾ ಬಹಳ ಇಂಟ್ರೆಸ್ಟಿಂಗ್, ರೋಮಾಂಚನಕಾರಿ ಪಂದ್ಯ ಅಂತ ಹೇಗೆ ನಾವು ಸ್ಪೋರ್ಟ್ಸಲ್ಲಿ ಹೇಳ್ತೀವೋ ಅದೇ ರೀತಿ ಒಂದು ಜಿದ್ದಾಜಿದ್ದಿನ ವಾತಾವರಣ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಮುಂದಿನ ರೆಗ್ಯುಲರ್ ಎಲೆಕ್ಷನ್ಸಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಎನ್ನುವ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಅಭಿಯಾನದಲ್ಲಿ ಕೆ ಆರ್ ಪೇಟೆ ಕ್ಷೇತ್ರದ ಮತದಾರರು ಸ್ಪಂದಿಸ್ತಾ ಇರುವಂಥ ರೀತಿ ನೋಡಿದರೆ ನಮಗೆ ಭಾಸವಾಗುತ್ತೆ. ಕಾರಣ ಇಷ್ಟೇ, ಕೆ ಆರ್ ಪೇಟೆ ಈಗ ನಾನಾ ಕಾರಣಗಳಿಗಾಗಿ ಒಂದು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿದೆ. ಅದರದೇ ಆದಂಥ ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಕೃಷ್ಣರಾಜಪೇಟೆ ಅಂತ ಹೇಳಿದ ತಕ್ಷಣ, ಕೆ ಆರ್ ಪೇಟೆ ಅಂತ ಹೇಳಿದ ತಕ್ಷಣ ಈಗಾಗಲೇ ಹೇಮಗಿರಿ ರಾಸುಗಳ ಜಾತ್ರೆ ಇರ್ಬೋದು, ಹೇಮಗಿರಿ ಫಾಲ್ಸ್ ಪ್ರವಾಸಿಗರಿಗೆ ನೆನಪಾಗುತ್ತೆ, ಇನ್ನು ರಾಸುಗಳ ಜಾತ್ರೆಯಲ್ಲಿ ಪಾಲ್ಗೊಳ್ಳೋರಿಗೆ ಇದು ನೆನಪಾಗುತ್ತೆ. ಅಷ್ಟೇ ಅಲ್ಲ, ಧಾರ್ಮಿಕ ಕ್ಷೇತ್ರವಾಗಿಯೂ ಹೊರಹೊಮ್ಮಿರುವಂಥ ಕೆ ಆರ್ ಪೇಟೆ ಕ್ಷೇತ್ರ, ಭೂ ವರಹ ಸ್ವಾಮಿಯ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಕೆ ಆರ್ ಪೇಟೆ ಅಂತ ಹೇಳಿದ ತಕ್ಷಣ ನಮಗೆ ಮತ್ತಷ್ಟು ಹಳೆಯ ವಿಚಾರಗಳು ಕೂಡ ಇಲ್ಲಿ ನೆನಪಾಗುತ್ತವೆ. ಯಾಕಂತ ಹೇಳಿದ್ರೆ ಮಾಜಿ ಸಂಸದರು, ವಿಧಾನಸಭೆಯ ಮಾಜಿ ಸ್ಪೀಕರ್ ಆದಂಥ ಕೃಷ್ಣ ಅವರು 3 ಬಾರಿ ಸ್ಪರ್ಧಿಸಿದಂಥ ಕೆ ಆರ್ ಪೇಟೆ ಕ್ಷೇತ್ರ, ಮಂಡ್ಯದ ಗಾಂಧಿ ಅಂತ ಕರೆಸ್ಕೊಂಡಂಥವ್ರು, ಒಬ್ಬ ಸರಳ ಸಜ್ಜನಿಕೆಗೆ ಹೆಸರಾದಂಥವ್ರು. ಮತ್ತೊಂದು ಹೆಸರನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಾವು ಹೇಳಲೇಬೇಕು. ಈಗಾಗಲೇ ಶಿಕಾರಿಪುರದಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕೊಂಡರೂ ಕೂಡ ರಾಜ್ಯದ ಜನಮಾನಸದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿರುವಂಥ ಮಾಜಿ ಮುಖ್ಯಮಂತ್ರಿ ಎಸ್ ಬಿಜೆಪಿಯ ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟೂರು ಬೂಕನಕೆರೆ ಕೂಡ ಇದೇ ಕ್ಷೇತ್ರದಲ್ಲಿರೋದು, ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಮತ್ತು ಕೆ ಆರ್ ಪೇಟೆ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಇತ್ತೀಚೆಗೆ ನಮಗೆ ಮತ್ತಷ್ಟು ನೆನಪಾಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಕಳೆದ ಬಾರಿಯ ಉಪಚುನಾವಣೆ ಯಾವಾಗಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಡುವೆ ಯಾವಾಗಲೂ ಪೈಪೋಟಿ ನಡೀತಾ ಇತ್ತು. ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ಕೆ ಆರ್ ಪೇಟೆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿದ್ದು ಕಳೆದ ಬಾರಿಯ ಉಪಚುನಾವಣೆಯಲ್ಲಿ. ಮತ್ತು ಆ ಚುನಾವಣೆಯ ಸಾರಥ್ಯವನ್ನು ಭಾರತೀಯ ಜನತಾ ಪಕ್ಷದ ವಿಜೇಂದ್ರ ಅವರು ವಹಿಸಿ ಅದನ್ನು ಗೆಲುವಿನ ಮುನ್ನಡೆಗೆ ತಂದಿದ್ದು ಕೂಡ ನಾವು ಗಮನಿಸ್ಬೋದು. ಅಂದರೆ ಇಲ್ಲಿ ನಾರಾಯಣಗೌಡರು ಸಚಿವರು ಆ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಂಥವರು ಏಕಾಏಕಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಅಲ್ಲಿ ಆಡಳಿತ ಸರ್ಕಾರದ ಬಲ, ಹಣ ಬಲದ ನಡುವೆ ಜೆ ಡಿ ಎಸ್ನ ಒಂದು ಪೈಪೋಟಿ ಕೂಡ ಸಪ್ಪೆ ಆಗಿದ್ದನ್ನು ಕೂಡ ಗಮನಿಸ್ಬೋದು. ಆದರೆ ಈ ಬಾರಿ ವಾತಾವರಣ ಹಾಗಿಲ್ಲ, ಈಗ ಮತ್ತೆ ಚೇಂಜ್ ಆಗುತ್ತಾ ಆಗಲ್ವ ಅನ್ನೋದಕ್ಕೆ ಬಹಳ ಬಹಳ ಕುತೂಹಲ ಮೂಡಿಸಿದೆ ಸದ್ಯದ ಕರೆಗಳನ್ನು ನೋಡಿದಾಗ. ಅಂದರೆ ಅಲ್ಲಿಯ ಪ್ರಜ್ಞಾವಂತ ಮತದಾರರು ನಮಗೆ ಹೇಳೋ ಪ್ರಕಾರ ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಾರಾಯಣಗೌಡರಿಗೆ ಎಷ್ಟು ಒಲವನ್ನು ತೋರಿಸ್ತಾರೆ ತೋರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳ ಬಹಳ ಒಂದು ರೋಚಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆ ಬುಲೆಟಿನಲ್ಲಿ ಅದರ ಬಗ್ಗೆ ಖಂಡಿತವಾಗ್ಲೂ ಹೇಳ್ಬೋದು. ಇನ್ನು ಜೆ ಡಿ ಎಸ್ನಿಂದ ಕೂಡ ಇಲ್ಲಿ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಘೋಷಿತ ಅಭ್ಯರ್ಥಿಗೆ ಬಂಡಾಯದ ಬಿಸಿ ಕೂಡ ಇಲ್ಲಿ ಕಾಣಬಹುದು ಅಂತ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಆರ್ ಟಿ ಒ ಮಂಜು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅಂದರೆ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಅವರ ಪ್ರಚಾರದ ಮುಖೇನ. ಇನ್ನು ಪಂಚರತ್ನ ಕಹಳೆ, ಕುಮಾರಸ್ವಾಮಿಯವರ ಬಹಳ ಬಹಳ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯ
ಈ ಒಂದು ಕಹಳೆ ಮೊಳಗಿಸಿರೋದು ಕೂಡ ಎಲ್ಲ ಪ್ಲಸ್ ಪಾಯಿಂಟ್ ಆಗಬಹುದಾ ಅನ್ನುವ ಲೆಕ್ಕಾಚಾರ ಕೂಡ ಗರಿಗೆದರ್ತಾ ಇದೆ. ಹಾಗಾಗಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿರುವಂಥ ಕೆ ಆರ್ ಪೇಟೆ ಕ್ಷೇತ್ರ ಈಗ ಮತ್ತೆ ಜೆ ಡಿ ಎಸ್ ಇಲ್ಲಿ ಮರುಕಳಿಸುತ್ತಾ ನೆಲೆಯನ್ನು ಕಂಡುಕೊಳ್ಳುತ್ತಾ ಅನ್ನುವ ನಿಟ್ಟಿನಲ್ಲಿ ಹಾದಿಯನ್ನು ಇಲ್ಲಿ ನಾವು ನೋಡಬಹುದು. ಇನ್ನು ಜಾತಿವಾರು ಲೆಕ್ಕಾಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಟ್ಟೆ ಏನು ಇಲ್ಲಿ ಒಕ್ಕಲಿಗರ ಒಂದು ಪ್ರಾಬಲ್ಯ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಆದರೆ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು ಎಸ್ ಸಿ ಎಸ್ ಟಿ ಮತಗಳು ಅನ್ನೋದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಅಫ್ಕೋರ್ಸ್ ನಾವು ಪ್ರಜಾಪ್ರಭುತ್ವ ಚುನಾವಣೆ ಇಲ್ಲಿ ಜಾತಿ ಮುಕ್ತವಾಗಿರಬೇಕು ಅನ್ನುವ ಒಂದು ಆಶಯ ವ್ಯಕ್ತವಾದರೂ ಕೂಡ ಪ್ರಾಕ್ಟಿಕಾಲಿಟಿ ನೋಡಿದಾಗ ವಾಸ್ತವ ನೋಡಿದಾಗ ಜೆ ಡಿ ಎಸ್ನ ಪರವಾಗಿ ಯಾರು ನಿಲ್ತಾರೆ ಎಸ್ ಸಿ ಎಸ್ ಟಿ ಸಮುದಾಯ ಏನಾದರೂ ಒಗ್ಗಟ್ಟಾಗಿ ಇಲ್ಲಿ ಸ್ಪರ್ಧೆ ಮಾಡಿದರೆ ಖಂಡಿತವಾಗಲೂ ಕೂಡ ಆ ಮತಗಳನ್ನು ಯಾರು ಪಡೆದುಕೊಳ್ತಾರೆ ಆ ಮತಗಳನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರು ಹರಸಾಹಸ ಪಡ್ತಾರೆ ಅನ್ನೋದನ್ನು ಕೂಡ ನಾವೀಗ ಗಮನಿಸಬೇಕಾಗಿದೆ. ಒಟ್ಟಿನಲ್ಲಿ ಮಧ್ಯಾಹ್ನ ಒಂದು ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ನಲ್ಲಿ ಖಂಡಿತವಾಗೂ ಆ ಎಲ್ಲ ಫಲಿತಾಂಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಒಟ್ಟಿನಲ್ಲಿ ಜೆ ಡಿ ಎಸ್ನ ಪರವಾಗಿ ಅಲೆ ಮರುಕಳಿಸುತ್ತಾ ಅನ್ನುವ ಒಂದು ಸದ್ಯದ ಇಂಗಿತ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಕೂಡ ಪೈಪೋಟಿ ಇಲ್ಲಿ ವ್ಯಕ್ತವಾಗ್ತಾ ಇರೋದನ್ನು ಗಮನಿಸ್ಬೋದು. ಮಧ್ಯಾಹ್ನ ಒಂದು ಗಂಟೆಯಿಂದ 3:30ರವರೆಗೆ ಇನ್ನೊಂದು ಕ್ಷೇತ್ರದ ಒಂದು ಮತ ಸಮೀಕ್ಷೆ ಇರುತ್ತೆ. 0806920599 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಭಾಗವಹಿಸ್ಬೋದು. ಸಂಜೆ 5 ಗಂಟೆಗೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಇರುತ್ತೆ. ಮಧ್ಯಾಹ್ನ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಒಟ್ಟಿನಲ್ಲಿ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಮಧ್ಯಾಹ್ನ 1 ಗಂಟೆ ಬುಲೆಟಿನಲ್ಲಿ ಪ್ರಸಾರ ಮಾಡ್ತೀವಿ. ಒಟ್ಟಿನಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ರಾಜ್ಯದ ಜನರ ಅಭಿಯಾನ ಆಗಿದೆ. ಪವರ್ ಟಿ ವಿ ವೀಕ್ಷಕರ ಅಭಿಯಾನ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬರ ಅಭಿಯಾನ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೊಡ್ಡ ರಾಷ್ಟ್ರ ಭಾರತ ಅಂತ ಕರೆಸಿಕೊಂಡಾಗ ಕರ್ನಾಟಕದ ಸದೃಢತೆಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅನ್ನುವ ಆಶಯದೊಂದಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.